ಕಣ ಕಂಪನ ಇಂಥ ಆರಂಭಕ್ಕೆ ಇಲ್ಲಿ ಏನು ಕಾರಣ ಅರ್ಥವಾಗೋದಿಲ್ಲ ಲಕ್ಷ್ಮಿ ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊಂತೀಯ ಹಳಿಯಂದ್ರ ಹಾಸ್ಪಿಟಲ್ ಇದ್ದೀನಿ ಅಂತ ಹೇಳಿದ್ರು ತಾನೆ ಅಲ್ಲ ಅವ್ರ ಪರಿಸ್ಥಿತಿ ಹೇಗಿದೆಯೋ ಏನೋ ಅಳ್ಬೇಡ ಕಣೆ ನನಗೆ ಲವ್ ಮನ್ ಆಗಿರೋದು ನಿನಗೆ ಕಾಣಿಸ್ತಿಲ್ವಾಮ್ಮ ಯಾವಾಗ ನೋಡಿದ್ರು ಅವ್ರ ಪರವಾಗಿ ಮಾತಾಡ್ತಿರ್ತೀಯಲ್ಲ ಶಾಂತಿ ಎಷ್ಟಲ್ಲ ಮಾತಾಡ್ಹೋದ್ಲು ನೋಡ್ದೆ ಅಲ್ವಾ ಇವರಿಂದ ನಾನು ಇದನ್ನೆಲ್ಲ ಅನಿಸ್ಕೋಬೇಕಾ ಯಾರೋ ಏನೋ ಹೇಳಿದ್ರು ಅಂತ ನಾವ್ಯಾಕೆ ಬೇಜಾರು ಮಾಡ್ಕೋಬೇಕು ಹೇಳು ನೋಡು ನಿನ್ನ ಮಗಳು ಮುಖ ನೋಡೆ ನಿನ್ನ ಕೇಕ್ ಬಿಸಾಕ್ದೆ ಅಂತ ಹೇಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ ನೋಡು ಅವಳು ಸಮಾಧಾನ ಮಾಡೆ ಹಾಗಾಗಬೇಕಾಗಿದ್ದೆ ಬಿಡು ಕೇಕ್ ಕಟ್ ಮಾಡು ಅಂತ ಎಷ್ಟು ಕೇಳ್ಕೊಂಡ್ರು ಅಪ್ಪ ಬಂದಮೇಲೆ ಕಟ್ ಮಾಡ್ತೀನಿ ಅಂತ ಅಂತಾಳೆ ಯಾರಾದರೂ ಒಬ್ಬರಾದರೂ ನನ್ನ ಮಾತು ಕೇಳ್ತಾರ ಚೂರನ್ ಕಟ್ಕೊಂಡಾಗ್ಲಿಂದ ಬರೀ ಇದೇ ಕೋಳಾಗೋಯ್ತು ನನಗೆ ಏನಾದರೂ ಒಂದು ಮಾತು ಕೊಡೋದು ಆಮೇಲೆ ಮಾತು ತಪ್ಪೋದು ಮತ್ತೆ ಬಂದು ಅದಕ್ಕೆ ಏನಾದರೂ ತೇಪೆ ಹಾಕೋದು ನಾನು ಎಷ್ಟು ಅಂತ ಸಹಿಸ್ಕೊಂಡ್ಲಮ್ಮ ಅಯ್ಯಯ್ಯಯ್ಯ ನಾನು ಆವಾಗ ಅದನ್ನೇ ಕಣ್ಮ ಬಡ್ಕೋತಾ ಇರೋದು ಏನೋ ದೊಡ್ಡ ಇಂಜಿನಿಯರ್ ಅಂದ್ಬಿಟ್ಟು ಹಿಂದೆ ಮುಂದೆ ವಿಚಾರಿಸ್ದೆ ಇವಳನ್ನ ಗಂಟು ಹಾಕಿ ಹಾಳು ಬಾಯಿ ತಳದಂಗೆ ಆಯ್ತು ಏನ್ ಮಾತಾಡ್ತಾ ಇದ್ದೀರಾ ಅಯ್ಯ ಸರಿಯಾಗಿ ಮಾತಾಡ್ತಾ ಇದೀನಿ ಕಣೆ ನನ್ನ ಮಗಳು ಮದುವೆ ಆದಾಗಿಂದ ಏನಾದರೂ ಸುಖ ಪಟ್ಟಿದಾಳ ಇಲ್ವಲ್ಲ ಬರೀ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾಳೆ ಈ ಮನೆನ ಒಂದ್ಸರಿ ಸರಿಯಾಗಿ ನೋಡಿ ಇದನ್ನ ಯಾರಾದರೂ ಇಂಜಿನಿಯರ್ ವಾಸ ಮಾಡೋ ಮನೆ ಅಂತಾರ ಇವರು ಕೂಡ ದುಡ್ಗೆ ಎಂತೆಂತ ಆ ಮನೆ ಸಿಗ್ತವೆ ಆದರೂ ಇವರು ತಾತ ಇದ್ದಿದ್ದ ಮನೆ ಅಂತ ಇದೇ ಮನೆಯಲ್ಲಿ ಬಾಡಿಗೆಗಿದ್ದಾನೆ ಇವನ್ನ ಇಂಜಿನಿಯರ್ ಅಂದವನಿಗೆ ಮೆಟ್ಟು ಮೆಟ್ಟು ತಗೊಂಡು ಹುಡಿಬೇಕು ಅಪ್ಪ ಭಾವನ ಬಗ್ಗೆ ಮಾತಾಡಬೇಡಿ ಅವರು ತಾತನ ಇಷ್ಟು ಹಚ್ಕೊಂಡಿದ್ರು ಹಾಗೆ ಮನೆನ ತುಂಬಾ ಹಚ್ಕೊಂಡಿದ್ದಾರೆ ಅದಕ್ಕೆ ಮನೆನ ಅವರಿಗೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಿಲ್ಲ ಬೆಂಗಳೂರಲ್ಲಿ ಮನೆ ಹುಡುಕೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿಲ್ವಾ ಹೇಳಿ ಬಾಬಿಕಣ್ಣಕೋ ಕಾಸ್ ಬಿಸಾಕಿದ್ರೆ ಬೀದಿಗಳ ಮನೆ ಬಾಡಿಗೆ ಸಿಗ್ತವೆ ಅಂತದ್ರಲ್ಲಿ ಮನೆ ಹುಡುಕೋದು ಕಷ್ಟ ಅಂತ ಇವನಿಗೆ ನಿನಗೆ ಕೆಲಸ ಸಿಗೋದು ನನ್ನ ಮಗಳು ಬಾಳು ಉದ್ಧಾರ ಆಗೋದು ಎರಡು ಒಂದೇ ಸಮಾಧಾನ ಮಾಡೋದು ಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿತಿರಲ್ಲ ಅಯ್ಯಯ್ಯಯ್ಯೋ ನಾನ್ಯಾಕಮ್ಮ ಸುರಿಲಿ ನಿನ್ನ ಅಣಿಮಯ್ಯ ಪೆಟ್ರೋಲ್ ಸುರಿತಿದ್ದೀನಿ ಗೊತ್ತಾಗ್ತಾ ಇಲ್ವಾ ನೋಡಮ್ಮ ನೀನಿಲ್ಲಿದ್ದು ನರಳಿದ್ದು ಸಾಕು ಗಂಟು ಮುಟ್ಟೆ ಕಟ್ಕೊಂಡು ನಮ್ಮ ಮನೆಗೆ ಬರ್ತಾ ಇರೋ ನಿನ್ನ ಸಾಕೋ ಯೋಗ್ಯತೆ ಅವನಿಗಿಲ್ದೆ ಹೋದ್ರೆ ಏನಂತೆ ನಾನು ಸಾಕ್ತೀನಿ ನೀನ್ ಸಹಿಸ್ಕೊಂಡಿದ್ರೆ ಸಾಯೋವರೆಗೂ ಹೀಗೆ ಇರಬೇಕು ಅದಕ್ಕೆ ನನ್ನ ಮಾತು ಕೇಳು ಈಗಲೇ ತೌರ್ ಮನೆಗೆ ಬಾ ಹ್ಮ್ ಹೇಗೆ ಅನ್ನಿಸ್ತಿದೆ ನಮ್ಮೂರು ಇಲ್ಲಿಗೆ ಬಂದಿದ್ದಕ್ಕೆ ಬೇಜಾರು ಅನ್ನಿಸ್ತಿದ್ಯಾ ಹುಟ್ಟಿದವ್ರನ್ನ ಯಾರಾದರೂ ಮರೆಯೋದಕ್ಕಾಗತ್ತಾ ಹೇಳಿ ತಾಯಿ ನಾಡು ತಾಯಿ ಭಾಷೆ ಅಂದರೆ ನನಗೆ ತುಂಬ ಇಷ್ಟ ಅಲ್ಲಿದ್ದಾಗಲೂ ಇಲ್ಲಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಇಲ್ಲಿರೋ ಸಂಸ್ಕೃತಿ ಸಂಸ್ಕಾರ ಬೇರೆ ಎಲ್ಲಿ ಸಿಗುತ್ತೆ ಹೇಳಿ ಹಾಗಾದರೆ ನೀವು ಅಪ್ಪಟ ಕನ್ನಡದ ಹುಡುಗಿ ಅಂತ ಹೇಳಿ ಅಯ್ಯೋ ಮಾವ ಹೇಗಿದ್ದಾರೆ ಅವ್ರಿಗೇನಾಗಿಲ್ಲ ತಾನೆ ಈ ಥರ ಆಗಿದೆ ಅಂತ ನಮ್ಮನ್ನು ಮಾತು ಹೇಳ್ಬೋಯ್ತಲ್ಲ ಅಯ್ಯೋ ಕೃಷ್ಣ ನೀನದು ನಮ್ಮನ್ನು ಮಾತು ಹೇಳ್ಬೋಯ್ತಲ್ವಾ ಡೋಂಟ್ ವರಿ ಸರ್ ಬಾಸಿಗೆ ಹುಷಾರಾಗಿದ್ದಾರೆ ಭಯಪಡೋ ಅಂಥದ್ದು ಏನೂ ಇಲ್ಲ ನಿಮಗೆಲ್ಲ ವಿಷಯ ತಿಳಿಸಿದ್ರೆ ಎಲ್ಲಿ ನೀವೆಲ್ಲ ಟೆನ್ಷನ್ ಆಗ್ತೀರಾ ಅಂತ ನಾನು ಇನ್ಫಾರ್ಮ್ ಮಾಡಲಿಲ್ಲ ಇನ್ಫ್ಯಾಕ್ಟ್ ಮೇಡಮ್ಗೂ ಮಾಡಲಿಲ್ಲ ಡಾಕ್ಟರ್ ಫೋನ್ ಮಾಡಿ ಮೇಡಮ್ನ ಕರೆಸಿ ಅಂತ ಹೇಳಿದ್ರು ಆಮೇಲೆ ನಾನು ಇವ್ರಿಗೆ ಫೋನ್ ಮಾಡಿದ್ದು ಅಬ್ಬ ಈಗ ಸಮಾಧಾನ ಆಯಿತು ಮಾವನಿಗೆ ಏನಾಯಿತು ಅಂತ ಭಯ ಆಗಿತ್ತು ಅಮ್ಮನು ಬರ್ತೀನಿ ಅಂತ ಹೇಳಿದ್ರು ಬೇಡ ಇಲ್ಲಿ ಹೋಗಿ ಫೋನ್ ಮಾಡ್ತೀನಿ ಅಂತ ಹೇಳಿದೆ ನಾನೇ ಇಷ್ಟೊಂದು ಟೆನ್ಷನ್ ಆಗಿಲ್ಲ ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಸಂಕೇತ್ ಕೂಲ್ ಆಗಿರು ಐಶು ಹಾರ್ಟ್ ಅಟ್ಯಾಕ್ ಅಂದರೆ ಸುಮ್ಮನೆನಾ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಇಲ್ಲ ಅಂತ ಹೇಳ್ತಿದ್ದೇನಲ್ಲ ಸುಮ್ಮನೆ ಇರು ಸರಿ ನಾನು ಮಾವ ನೋಡ್ಕೋತೀನಿ ಕೃಷ್ಣ ನೀನು ಮನೆಗೆ ಹೋಗಿ ಬೇಡ ಸರ್ ನಾನು ಇಲ್ಲೇ ಇರ್ತೀನಿ ಸರಿಗೆ ಏನು ಬೇಕಾದರೂ ಅವ್ರ ಮೊದಲು ಕರೆಯೋದು ನನ್ನನ್ನೇ ಅವ್ರನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ನಾನು ಇಲ್ಲೇ ಇದ್ದು ಅವ್ರನ್ನ ನೋಡ್ಕೋತೀನಿ ಹಾಂ ನೀವು ಮೇಡಮ್ ನಮ್ಮ ಮನೆಗೆ ಕರ್ಕೊಂಡು ಹೋಗಿ
ಅವರ ರಾತ್ರಿ ಪೂರ್ತಿ ಇಲ್ಲಿರೋದು ಬೇಡ ಇಲ್ಲ ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಸಂಕೇತ್ ನಾವಿಬ್ರು ಇಲ್ಲೇ ಇರ್ತೀವಿ ನಿನ್ನ ಮನೆಗೆ ಹೋಗು ನೀವು ಇಬ್ರು ಇಲ್ಲಿ ಇರ್ತೀರಾ ಬೇಡ ಹಾಗಾದ್ರೆ ನಾನು ಇಲ್ಲೇ ಇರ್ತೀನಿ ಬೇಡ ಸರ್ ಎಲ್ಲರೂ ಇಲ್ಲೇ ಇದ್ರೆ ಡಾಕ್ಟರ್ ಬೈಬಹುದು ನೀವು ಹೊರಡಿ ಹೌದು ಸಂಕೇತ್ ನೀನು ಹೋಗು ನಾವು ನೋಡ್ಕೊಂತೀವಿ ಐಶು ಮಾವ ನಿಮಗೆ ಎಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ ನಾನು ಹೋಗಲ್ಲ ಮಾವನಾಗಿ ನೋಡ್ಕೊಂಡು ಬರ್ತೀನಿ ಕೃಷ್ಣ ಅವರೇ ನೀವು ಹೋಗಬಹುದಿತ್ತಲ್ಲ ಯಾಕೆ ಹೋಗಲಿಲ್ಲ ಈಗ ನಾನು ಇಲ್ಲಿಂದ ಹೋದ್ರೆ ನೀವು ಒಬ್ಬರೇ ಆಗ್ತೀರಾ ಮತ್ತೆ ಇಂತ ಹೊತ್ತಲ್ಲಿ ಬಾಸಿಗೆ ನನ್ನ ಅವಶ್ಯಕತೆ ತುಂಬಾ ಇದೆ ಹಾ ನೀವು ಯಾಕೆ ಹೋಗಲ್ಲ ಅಂದ್ರೆ ಇಷ್ಟಿಸ ಡ್ಯಾಡಿಯಿಂದ ದೂರ ಇದ್ದಿದ್ ಸಾಕು ಈಗಲಾದರೂ ಜೊತೆಲಿ ಇರೋಣ ಅಂತ ಜೊತೆಗೆ ನೀವು ಇಲ್ಲಿ ಇದ್ದೀರಾ ಅಂತ ಅಯ್ಯೋ ಏನ್ರಿ ಆಗಿದೆ ನಿಮಗೆ ಇವ್ರು ಗಂಡನ ಮನೆ ಬಿಟ್ಟು ಅಲ್ಲಿಗೆ ಯಾಕೆ ಬರಬೇಕು ಕಷ್ಟನೋ ಸುಖನೋ ಈ ಮನೆಲೇ ಅನುಭವಿಸಬೇಕು ಸುಖ ನೋಡ್ತಾ ಇದ್ದಿಲ್ಲ ನಮ್ಮ ನಿನ್ನ ಅಳಿಯನ ಮನೆ ಸುಖ ಸುಪ್ಪತ್ತಿಗೆನಾ ಇರೋಳು ಒಬ್ಬಳು ಮಗಳು ಕಣ್ಣಿನ ಹಾಕದ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತೀಯಾ ರೀ ಒಂದು ಸಣ್ಣ ವಿಷಯಕ್ಕೆ ದಾರಿ ತಪ್ಪಿಸ್ತಾ ಇದ್ದೀರಲ್ಲ ಅಳಿಯಂದ್ರು ಹಾಗೆಲ್ಲ ಮಾಡೋರಲ್ಲ ಅವ್ರ ಪರಿಸ್ಥಿತಿ ಹೇಗಿದೆಯೇನೋ ಅರ್ಥ ಮಾಡ್ಕೊಳ್ಳದೆ ಇವರಿಬ್ಬರನ್ನ ದೂರ ಮಾಡೋ ಮಾತಾಡ್ತಾ ಇದ್ದೀರಲ್ಲ ಹೌದು ಅಪ್ಪ ಅಮ್ಮ ಹೇಳೋ ಸರಿಯಾಗಿದೆ ಭಾವ ಯಾವತ್ತು ತಪ್ಪು ಮಾಡೋರಲ್ಲ ಅವ್ರ ಕೆಲಸ ವಿಷಯದಲ್ಲಿ ಎಷ್ಟು ಇಷ್ಟವಂತರು ಅಂತ ಎಲ್ಲರೂ ಗೊತ್ತು ತನ್ನ ಫ್ಯಾಮಿಲಿ ಅಂದ್ರೆ ಪ್ರಾಣ ಬಿಡೋಕೆ ರೆಡಿ ಆಗಿರ್ತಾರೆ ಹೌದು 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 ಪ್ರಾಣ ಬಿಡೋರು ಯಾವೊಂದು ಪ್ರಾಣ ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಏನಿತ್ತು ಹೇಳದಂಗೆ 10 ನಿಮಿಷ ಬಂದು ಹೋಗಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ ಇದರಲ್ಲೇ ಗೊತ್ತಾಗುತ್ತೆ ಪಾಪ ನನ್ನ ಮಗಳಿಗೆ ಈ ಮನೆಯಲ್ಲಿ ಏನು ಬೆಲೆ ಇದೆ ಅಂತ ಲಕ್ಷ್ಮಿ ನಿಮ್ಮಪ್ಪ ನಿಮ್ಮ ಗಂಡನ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ರು ನೀನು ಏನು ಮಾತಾಡ್ತೀರಾ ಸುಮ್ಮನೆ ಕೂತಿದ್ದೀಯಲ್ಲೇ ಅವರು ಹಾಗಲ್ಲ ಅಂತ ಹೇಳು ಅವರು ಹಾಗಲ್ಲ ಅಂತ ನಾನು ಯಾವ ಬಾಯಿನಲ್ಲಿ ಹೇಳಲಮ್ಮ ಅಯೋಗ್ಯತೆ ಉಳಿಸ್ಕೊಂಡಿದ್ದಾರೆ ಅವರು ಒಂದಿನ ಸರಿ ಎರಡು ದಿನ ಸರಿ ಪ್ರತಿದಿನ ಇದೆ ಆದ್ರೆ ಯಾರತ್ರ ಹೋಗಿ ಹೇಳ್ಕೊಳ್ಳಿ ನಾನು ಮದ್ವೆಯಾದಾಗ್ಲಿಂದನೂ ಒಂದೇ ಮಂದಿನ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ ಒಂದಿನ ಮನೆಯಲ್ಲಿ ನನ್ನ ಜೊತೆ ಸಂತೋಷವಾಗಿಲ್ಲ ದಿನ ಏನಾದ್ರೂ ಒಂದು ಕೋಳಿ ಇದ್ದೇ ಇರುತ್ತೆ ನಾನು ಎಷ್ಟು ಅಂತ ಸಹಿಸ್ಕೊಳ್ಳಮ್ಮ ನೋಡು ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಹಾಗಂತ ಅದನ್ನ ದೊಡ್ಡದು ಮಾಡೋಕ್ಕಾಗತ್ತಾ ಏನೇ ಮಾಡಿದ್ರು ಅದು ನಾಲ್ಕು ಗೋಡೆ ಮಧ್ಯನೇ ಇರಬೇಕು ನಮ್ಮ ಜಗಳ ಬೇರೆಯವ್ರ ಬಾಯಿಗೆ ಆಹಾರ ಆಗಬಾರ್ದು ನೋಡ್ ಸಾವಿತ್ರಿ ನೀನು ನಿನ್ನ ಅಳಿಯನ ಪರವಾಗಿ ಎಷ್ಟೇ ಬ್ಯಾಟ್ ಬೀಸಿದ್ರು ಅವನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕೆಲಸದಲ್ಲಿ ನಿಯತ್ತಿರಬೇಕು ನಿಜ ಆದರೆ ಆ ನಿಯತ್ತು ನಮ್ಮ ಬಾಳಿಗೆ ಕುತ್ತಾಗಬಾರ್ದು ಆಗಿರಬೇಕು ನನ್ನ ಮಗಳು ಕೇಳಬಾರ್ದೇನಮ್ಮ ಕೇಳಿದ್ಲು ಏನೋ ಮಗು ಬತ್ರ ಇದೆ ಒಂದು ಸ್ವಲ್ಪ ಬೇಗ ಬನ್ನಿ ಅಂದ್ಲು ಹೆಂಡತಿ ಮಗು ಮೇಲೆ ಅಷ್ಟು ಪ್ರೀತಿ ಇಲ್ಲ ಅಂದಮೇಲೆ ಅವನ ಜೊತೆ ಯಾಕೆ ಇರ್ಬೇಕು ಹೇಳೋ ಹಾಗಂತ ತವರ ಮನೆ ಕರ್ಕೊಂಡು ಕೂರಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ ಕೊಟ್ಟೆಣ್ಣು ಕುಲಕೊರ್ಗೆ ಅಂತ ಗಾದೆನೇ ಇಲ್ವಾ ಅಯ್ಯಯ್ಯಯ್ಯ ಅದೆಲ್ಲ ಓಬಿರಾನ್ ಕಾಲದ ಗಾದೆ ಇವತ್ತೇನು ನಡೆಯಲ್ಲ ನನ್ನ ಮಗಳು ಯಾವತ್ತಿದ್ರು ನನ್ನ ಮಗಳೇ ಒಂದು ನಾಲ್ಕು ದಿನ ತವರ ಮನೆಯಲ್ಲಿ ಇದ್ರೆ ಹೆಂಡತಿ ಯೋಗ್ಯತೆ ಏನು ಅಂತ ಅವನಿಗೆ ಗೊತ್ತಾಗುತ್ತೆ ಹೆಂಡತಿ ಬೇಕು ಅಂದ್ರೆ ತಪ್ಪಾಯ್ತು ಅಂತ ಕೇಳಿ ವಾಪಸ್ ಕರ್ಕೊಂಡು ಹೋಗ್ತಾನೆ ಹೌದು ಅತ್ತೆ ಮಾವ ಹೇಳಿದ ಕರೆಕ್ಟ್ ಆಗಿ ಇದೆ ನಾನು ಬಂದಾಗ್ಲಿಂದನೂ ಗಮನಿಸ್ತಾ ಇದ್ದೀನಿ ಅಕ್ಕ ಖುಷಿಯಾಗಿರೋ ತರ ನಟಿಸ್ತಾ ಇದ್ದಾರಷ್ಟೇ ನಿಜವಾಗ್ಲೂ ಖುಷಿಯಾಗಿಲ್ಲ ನಿನ್ನ ಸಂಸಾರನ ಫಸ್ಟ್ ಸರಿ ಮಾಡ್ಕೋ ನಾನೀಗ ನಿನ್ನ ಹೊರಗಡೆ ಹಾಕಿದ್ರೆ ಆಗ ನಿನಗೆ ಗೊತ್ತಾಗಿರೋದು ಏನೋ ಅನಾಥೆ ಅಂತ ಮನೇಲಿ ಇಟ್ಕೊಂಡು ಸೊಸೆ ಮಾಡ್ಕೊಂಡೆ ಈಗ ನೋಡಿದ್ರೆ ನನ್ನ ಮಗಳು ಬಾಳಲೆ ಹುಳಿ ಹಿಂಡಕ್ ನೋಡ್ತಾ ಇದ್ಯಾ ನೋಡು ಲಕ್ಷ್ಮಿ ಮೊದಲು ಈ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಮಾಡೋದನ್ನ ಬಿಡು ಇರೋದ್ರಲ್ಲಿ ಖುಷಿಯಾಗಿ ಬದುಕೋದನ್ನ ಕಲಿ ಇಲ್ಲಮ್ಮ ನಾನು ಇಷ್ಟು ದಿನ ನೀನು ಹೇಳ್ದಾಗೆ ಇರಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಇನ್ನು ಮುಂದೆ ಅದಾಗಲ್ಲ ಏನೇ ನಿನ್ನ ಮಾತಿನ ಅರ್ಥ ಅಪ್ಪ ಹೇಳ್ತಿರೋದು ಸರಿಯಾಗೇ ಇದೆ ನಾನು ಅಲ್ಲಿಗೆ ಬರ್ತೀನಿ
ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಪಾಪ ಅವರು ಈ ರೀತಿಯಾಗಿ ನೆಮ್ಮದಿಯಿಂದ ನಿದ್ದೆ ಮಾಡಿ ಎಷ್ಟು ದಿವಸ ಆಯ್ತೋ ಏನೋ. ಅವ್ರು ಬೇಗ ಹುಷಾರಾದ್ರೆ ಸಾಕು. ನಿಮ್ಮ ಬಾಸ್ ಅಂದ್ರೆ ಯಾಕೆ ಅಷ್ಟೊಂದು ಕಾಳಜಿ? ಈ ರೀತಿ ನೋಡ್ಕೊಂಡು ಸಂಬಳ ಜಾಸ್ತಿ ಮಾಡಿಸ್ಕೋಬೇಕು ಅಂತನ? ಚೇ, ಆ ಉದ್ದೇಶ ಇದ್ದಿದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆನೆ ಇರಲಿಲ್ಲ ಮ್ಯಾಮ್. ಮನುಷ್ಯನಿಗೆ ದುಡ್ಡಿಗಿಂತ ಮನುಷ್ಯತ್ವ ಮುಖ್ಯ ಅಲ್ವಾ? ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅಲ್ವಾ? ಅಯ್ಯೋ, ನಾನು ಸುಮ್ಮನೆ ಮಾತಿಗೆ ಹೇಳಿದ್ದು. ನೀವು ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀರಲ್ಲ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರ. ಆದರೆ ನಿಮ್ಮಷ್ಟಲ್ಲ ಬಿಡಿ. ಲಕ್ಷ್ಮಿ, ಏನೇನೋ ನಿರ್ಧಾರ ತಗೋಬೇಡ. ಈಗ ನಿನ್ ಗಂಡನ್ ಬಿಟ್ಟು ನಿನ್ ಸಂಸಾರ ಬೀದಿಗೆ ಬಂದ್ರೆ ಆಗ ನಿನ್ಗೆ ಯಾರು ಆಗೋದಿಲ್ಲ. ಯೋಚನೆ ಮಾಡು. ನೋಡ್ತಾ ಇದ್ರೆ ಇವಳೆ ಬರ್ತೀನಿ ಅನ್ನೋವಾಗ ನೀನ್ಯಾಕೆ ಅಡ್ಗಲ್ ಆಗ್ತಾ ಇದೀಯಾ? ಇವಳೇನ ಅಲ್ಲೇ ಪರ್ಮನೆಂಟ್ ಆಗಿರಕ ಬರ್ತಾ ಇದ್ದಾಳೆ. ಏನೋ ಗಂಡನ್ಗೆ ಒಂದ್ ಸ್ವಲ್ಪ ಬುದ್ಧಿ ಕಲ್ಸಣ ಅಂತ ಬರ್ತಾ ಇದ್ದಾಳಪ್ಪ, ಸ್ವಲ್ಪ ಅರ್ಥ ಮಾಡ್ಕೋ. ರೀ, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಮನುಷ್ಯ ಕೋಪದಲ್ಲಿ ಯಾವ ನಿರ್ಧಾರನ ತಗೋಬಾರ್ದು, ಅದೇ ನಮ್ಮ ಬಾಳಿಗೆ ಮುಳುವಾಗುತ್ತೆ. ಅಲ್ಲ ರೀ, ಇವ್ಳು ಹೇಳ್ದೆ ಕೇಳಿ ತವ್ರ ಮನೆಗೆ ಬಂದು ಕುತ್ಕೊಂಡ್ರೆ ಅಡಿ ಅಂದ್ರೆ ಏನು ಅನ್ಕೊಳ್ಳೋದಿಲ್ಲ? ಲೇ, ಅವನು ಹಾಗೆಲ್ಲ ಅನ್ಕೊಳ್ಳೋ ಆಗಿದ್ದಿದ್ರೆ ಇವತ್ತು ಬರದೇ ಇರ್ತಾ ಇದ್ನ. ಅವನಿಗೆ ಬೇಕಾಗಿರೋದು ನನ್ನ ಮಗಳಲ್ಲ ಕಣೆ, ಅವನು ಬಾಸು, ಅವನ ಕೆಲಸ. ಹೋಗ್ಲಿ, ಏನೋ ರಾತ್ರಿ ಹಗಲು ದುಡ್ದು ದುಡ್ದು ಏನೋ ಸಂಪಾದನೆ ಮಾಡಿದಾನೆ ಅಂದ್ರೆ ಏನೂ ಇಲ್ಲ ನೋಡಿ. ಏನ್ ಸಂಪಾದನೆ ಮಾಡಿದಾನೆ, ಏನ್ ಸಂಪಾದನೆ ಮಾಡಿದಾನೆ ಅಂತ ಆಡ್ಕೊಳ್ಳೋ ಹಕ್ಕು ನಿಮ್ಗಿಲ್ಲ. ಬರೋ ಸಂಪಾದನೆಯಲ್ಲಿ ನಾಲ್ಕು ಜನ ಆಡ್ಕೊಳ್ದೇ ಇರೋ ಹಾಗೆ ಸಂಸಾರ ಮಾಡ್ತಾ ಇದ್ದಾನೆ, ಅದಕ್ಕೆ ಇಷ್ಟಪಡಿ. ಇವತ್ತು ಗಂಡ ಸರಿ ಇಲ್ಲ ಅಂತ ಎಷ್ಟು ಜನ ಹೆಣ್ಮಕ್ಳು ಕಣ್ಣೀರಾಗ್ತಾ ಇಲ್ಲ ಹೇಳಿ. ಶ್ರೀಮಂತಿಕೆ, ದುಡ್ಡು ಇದೆಲ್ಲ ಮುಖ್ಯ ಅಲ್ಲ ರೀ, ಪ್ರೀತಿ ಒಂದೇ ಕೊನೆವರೆಗೂ ಉಳಿಯೋದು. ಅಂತ ಪ್ರೀತಿ ಅಳಿಯೋದ್ರಿಂದ ನನ್ನ ಮಗಳಿಗೆ ಸಿಗ್ತಾ ಇದೆ ಅನ್ನೋ ನಂಬಿಕೆ ನನಗಿದೆ. ಲಕ್ಷ್ಮಿ, ಬ್ಯಾಗ್ ತಗೊಂಡೋಗಿ ಓಡೇಡಮ್ಮ. ಇಲ್ಲಮ್ಮ, ನನ್ನ ಬ್ಯಾಗ್ ಒಳಗಿಡಲ್ಲ, ನಾನು ಅಲ್ಲಿಗೆ ಬರ್ತೀನಿ. ಅದು ಸಾಧ್ಯ ಇಲ್ಲ. ಅಳಿಯಂದ್ರು ಮನೇಲಿ ಇಲ್ದಿರೋ ಟೈಮಲ್ಲಿ ನೀನು ಈ ಥರ ನಿರ್ಧಾರ ತಗೊಳೋದಕ್ಕೆ ನಾನು ಬಿಡೋದಿಲ್ಲ. ಅವ್ರು ಬಂದಮೇಲೆ ಏನು ನಿರ್ಧಾರ ತಗೊತಾರೋ ಹಾಗೆ ನಡ್ಕೋ. ಅದನ್ನು ಮೀರಿ ನೀನು ಏನಾದರೂ ಮನೆಯಿಂದ ಆಚೆ ಹೋಗ್ತೀನಿ ಅಂದರೆ ನಾನು ಹೆಣ ನೋಡಬೇಕಾಗತ್ತೆ. ಯಾವಾಗ ನಮ್ಮನ್ನು ಗೋಳಿದ್ರು ಏನಾಯ್ತು? ನಿಮ್ಮ ಮಾವ ಹುಷಾರಾಗಿದ್ದಾರೆ ತಾನೇ? ಅವ್ರು ಹುಷಾರಾಗಿದ್ದಾರಮ್ಮ, ಆದ್ರೆ ನನ್ಗೆ ಯಾಕೋ ಇಲ್ಲಿ ಬೇರೆನೆ ಹೆಚ್ಚು ಕಮ್ಮಿ ಆಗೋ ಥರ ಅನಿಸ್ತಾ ಇದೆ. ಏನು ಹೇಳ್ತಿದ್ದೀಯಾ? ಹಾಸ್ಪಿಟಲಿಗೆ ಕೃಷ್ಣ ನನಗಿಂತ ಮೊದಲೇ ಬಂದಿದ್ದಾನೆ. ಮಾವನ ಅಡ್ಮಿಟ್ ಮಾಡಿದ್ದು ಅವನೇ ಅಂತೆ. ಅವನ ಜೊತೆ ಐಶ್ವರ್ಯ ಕೂಡ ಇದ್ದಾಳೆ. ನಿಮ್ಮ ಮಾವನ ಆಸ್ಪತ್ರೆಗೆ ಸೇರಿಸಿದ್ಮೇಲೆ ಅವನಿಗೆ ಅಲ್ಲೇನು ಕೆಲಸ ಅಂತೆ? ಅವ್ನು ನಮ್ಮ ಮನೆಗೆ ಹೋಗು ಅಂತ ಹೇಳಬೇಕಾಗಿತ್ತು. ನಾನು ಹೇಳಿದೆ ಅಮ್ಮ, ಆದರೆ ಒಂದು ದೊಡ್ಡ ಕರುಣಮ ಈ ಥರ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾನೆ. ನಾನು ಐಶ್ವರ್ಯ ಇಬ್ಬರು ಹೇಳಿದ್ವಿ ಹೋಗು ಅಂತ, ಮಾತು ಕೇಳ್ತಿಲ್ಲ. ಅವ್ನು ಯಾಕೋ ಬರ್ತಾ ಬರ್ತಾ ಜಾಸ್ತಿ ಆಯಿತು ಕಣ. ತಾನು ಕೆಲಸಗಾರ ಅನ್ನೋ ಲಿಮಿಟ್ನ ಮೀರ್ತಾ ಇದ್ದಾನೆ. ನೋಡು, ಅವನು ಅಲ್ಲೇ ಇದ್ದರೆ ನೀನು ಐಶ್ವರ್ಯಗೆ ಹತ್ತಿರ ಆಗೋದಕ್ಕೆ ಆಗೋದಿಲ್ಲ. ಎಲ್ಲ ಕ್ರೆಡಿಟ್ನೂ ಆಮೇಲೆ ಅವನೇ ತಗೊಳ್ತಾನೆ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವನು ಅಲ್ಲಿಂದ ಹೋಗಬೇಕು, ಇಲ್ಲ ಐಶ್ವರ್ಯ ನಿನ್ನ ಜೊತೆ ಮನೆಗೆ ಬರಬೇಕು. ಹಾಗೆ ಮಾಡು. ಸರಿ ಅಮ್ಮ, ಏನೋ ಒಂದು ಮಾಡ್ತೀನಿ. ಏನಾದ್ರೂ ಮಾಡ. ಮನೇಲಿ ಎಲ್ಲರೂ ನನಗೋಸ್ಕರ ಕಾಯ್ತಾ ಇರ್ತಾರೇನೋ. ಫೋನ್ ಮಾಡೋಣ ಅಂದರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ, ಚಾರ್ಜರ್ ಬೇರೆ ಇಲ್ಲ.
ಇರಲಿ, ಮನೆಗೆ ಹೋಗಿ ಸಮಾಧಾನ ಮಾಡಿದ್ರೆ ಆಯ್ತು. ಏನಾಯ್ತು ಡ್ಯಾಡಿಗೆ ಏನಾದ್ರೂ ತೊಂದರೆ ಆಯ್ತಾ? ಹಾಗೇನಿಲ್ಲ, ಮನೆಗೆ ಬಾ ಅಂತ ಹೇಳಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ಸಾರಿ ಕೃಷ್ಣ ಅವರ, ನಿದ್ದೆಲ್ ಗೊತ್ತಾಗ್ಲಿಲ್ಲ. ನೀವಾದ್ರೂ ಎಬ್ಬಿಸ್ಬೇಕಲ್ವಾ? ನೀವು ಮಗು ತರ ಮಲಗಿದ್ರಿ, ನಿಮ್ಮನ್ನ ಎಬ್ಬಿಸೋದಕ್ಕೆ ಮನ್ಸಾಗ್ಲಿಲ್ಲ. ಪರವಾಗಿಲ್ಲ ಬಿಡಿ, ನಿಮ್ ತಲೆಯನ್ನು ನನಗೆ ಭಾರ ಆಗಲಿಲ್ಲ. ಇದಕ್ಕೆ ಹೇಳಿದ್ದು ನಿನ್ನ ಮನೆಗೆ ಹೋಗು ಅಂತ. ನೀವಿಬ್ರು ನನ್ನ ಮಾತೇ ಕೇಳಲಿಲ್ಲ. ಈಗಲಾದರೂ ಮನೆಗೆ ಹೋಗ್ತೀಯಾ? ನಾನು ನೋಡ್ಕೋತೀನಿ. ಪರವಾಗಿಲ್ಲ ಸರ್, ಇನ್ನು ಸ್ವಲ್ಪ ಹೊತ್ತಲ್ಲಿ ಬೆಳಗಾಗುತ್ತೆ. ಸರ್ನ ಡಿಸ್ಚಾರ್ಜ್ ಮಾಡಿಕೊಂಡು ಹಾಗೆಲ್ಲರೂ ಒಟ್ಟಿಗೆ ಹೋಗೋಣ. ಕೃಷ್ಣ, ನಿಮಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ ಅಂತ ಅನಿಸುತ್ತೆ. ನೀನು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇರೋದು ನಮ್ಮ ಮೊದಲು ಕಲಿ. ಇಷ್ಟೊತ್ತು ಆಯ್ತಲ್ಲ ನೋಡ್ಕೊಂಡಿದ್ದು, ಈಗ ನಿನ್ನ ಮನೆಗೆ ಹೊರಡು. ಇನ್ನು ಮೇಲಿದ್ದು ನಾನು ನೋಡ್ಕೋತೀನಿ. ಅರ್ಥ ಆಗ್ತಿದೆಯಾ? ಸರಿ ಸರ್, ನಾನೀಗ ಮನೆಗೆ ಹೋಗ್ತೀನಿ. ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗಿ, ಆಮೇಲೆ ನಾನು ಅಲ್ಲಿಗೆ ಬಂದು ಸರ್ನ ಭೇಟಿ ಆಗ್ತೀನಿ. ಇಲ್ಲಿ ಕಾಟ ಕೊಟ್ಟಿದ್ದು ಸಾಲದು ಅಂತ ಮನೆಗೂ ಬರ್ತಾನಂತೆ. ಮ್ಯಾಮ್, ನಿಮಗೆ ಏನಾದರೂ ಬೇಕು ಅಂದರೆ ನನಗೆ ಫೋನ್ ಮಾಡಿ. ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ಹೊರಡು. ಲಕ್ಷ್ಮಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ತವ್ರ ಮನೆಗ? ಓ, ಎರಡು ದಿವಸ ಇದ್ದು ಬರೋದಕ್ಕ? ಇಲ್ಲ ರೀ, ನೀವು ಬದಲಾಗೋವರೆಗೂ ಈ ಮನೆ ಒಳಗೆ ಕಾಲಿಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಲಕ್ಷ್ಮಿ, ಏನು ಹೇಳ್ತಾ ಇದೀಯಾ? ಇನ್ನೂ ನಿದ್ದೆ ಮೂಡಲ್ಲಿದೆಯೋ ಹೇಗೆ? ನಾನು ಯಾವ ನಿದ್ದೆ ಮೂಡಲ್ಲೂ ಇಲ್ಲ, ಸರಿಯಾಗೇ ಮಾತಾಡ್ತಾ ಇದ್ದೀನಿ ನಾನು. ಅಳಿ ಅಂದ್ರೆ ನೀವು ರಾತ್ರಿ ಬಂದಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ. ಲಕ್ಷ್ಮಿ, ಇಷ್ಟು ಚಿಕ್ಕ ವಿಷಯಕ್ಕೆ ಈ ನಿರ್ಧಾರ ತಗೊಂಡ್ಯಾ? ಇಷ್ಟನ್ನ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಅರ್ಥ ಮಾಡ್ಕೊಂಡಿದ್ದು ಕೇಳಿ ಅಂದ್ರೆ ಇಷ್ಟು ದಿನ ನನ್ನ ಜೊತೆ ಜೀವನ ಮಾಡಿರೋದು
ಇಲ್ಲಾಂದ್ರೆ ಇವತ್ತಾಗ್ತಾ ಇರೋದು ಇನ್ಯಾವತ್ತೂ ಆಗಿರೋದು. ನೋಡು ಲಕ್ಷ್ಮಿ, ನನಗೆ ಬೇರೆಯವರಿಂದ ಉಪದೇಶದ ಮಾತು ಬೇಕಾಗಿಲ್ಲ. ನಾನು ಹೇಗೆ ಅಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ತಾನೆ. ಸುಮ್ಮನೆ ಒಳಗೆ ನಡಿ. ನಾನು ಒಳಗೆ ಹೋಗೋದಿಲ್ಲ. ನನ್ನ ನಿರ್ಧಾರ ಮಾಡಾಗಿದೆ. ನನಗಂತೂ ನಿಮ್ಮ ಸುಳ್ಳ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ನೀವು ಬದಲಾಗೋವರೆಗೂ ನಾನು ಈ ಮನೆಗೆ ಬರಲ್ಲ. ಇದೇ ನಿನ್ನ ಕೊನೆ ನಿರ್ಧಾರನ? ಹೌದು. ಸರಿ, ನಿನ್ನ ನಿರ್ಧಾರಗಳಿಗೆ ಆಸೆಗಳಿಗೆ ನಾನು ಅಡ್ಡಿ ಮಾಡಲ್ಲ. ನಿನಗಿಷ್ಟ ಬಂದಾಗ ಮಾಡ್ಬೋದು, ನೀನು ಹೋಗ್ಬೋದು.